ಇನ್ನು ಈ ಕರೆಂಟ್ ಬಿಲ್ ದುಪ್ಪಟ್ಟು ಏರಿಕೆ ಆಗಿರುವುದಕ್ಕೆ ರಾಜ್ಯದ ಮೂಲೆ ಮೂಲೆಯಲ್ಲಿ ಜನ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಗೃಹಜ್ಯೋತಿಯ ಗೊಂದಲ ಬಗೆಹರಿದ್ರೂ ಕೂಡ ಸರ್ಕಾರದಿಂದ ಶಾಕ್ ಶಾಕ್. 200 ಯೂನಿಟ್ ಫ್ರೀ ನಿರೀಕ್ಷೆಯಲ್ಲಿದ್ದವರಿಗೆ ಈಗ ಕರೆಂಟ್ ಶಾಕ್. ಕಳೆದ ತಿಂಗಳಿಗಿಂತ ಈ ತಿಂಗಳು ದುಪ್ಪಟ್ಟು ವಿದ್ಯುತ್ ಬಿಲ್ ಬಂದಿದೆ, ಏನು ಮಾಡಬೇಕು ಅಂತ ಪ್ರಶ್ನೆ ಮಾಡುತ್ತಿದ್ದಾರೆ. ಕಳೆದ ತಿಂಗಳು 1,500 ರೂಪಾಯಿ ಬಂದಿತ್ತು, ಈ ಬಾರಿ 3,800 ರೂಪಾಯಿ ಬಂದಿದೆ, ಹೆಂಗ್ ಕಟ್ಟೋದು ಅನ್ನೋದು ಅವರ ಪ್ರಶ್ನೆ. 3 ಪಟ್ಟು ವಿದ್ಯುತ್ ಬಿಲ್ ಹೆಚ್ಚಳವಾಗಿದೆ, ಗ್ರಾಹಕರಿಗೆ ಶಾಕ್ ಎದುರಾಗಿದೆ. ಒಂದು ಕಡೆ ಫ್ರೀ ವಿದ್ಯುತ್ ಕೊಡ್ತೀವಿ ಕೊಡ್ತೀವಿ ಅಂತ ಹೇಳಿದವರು ಕಂಡೀಷನ್ಸ್ ಗಳ ಮೇಲೆ ಕಂಡೀಷನ್ಸ್ ಅನ್ನು ಹಾಕ್ತಿದ್ದಾರೆ. ಆ ಕಂಡೀಷನ್ಸ್ ಗಳ ಬೆನ್ನಲ್ಲೇ ಅಲ್ಲಿದ್ದಂತ ಗೊಂದಲಗಳು ಕೂಡ ಮುನ್ನೆಲೆಗೆ ಬಂದಿದ್ವು. ಗೊಂದಲಗಳೆಲ್ಲವೂ ಕೂಡ ಬಗೆಹರಿತು ಅಂತ ಹೇಳಿ ರಾಜ್ಯದ ಜನರು ನಿಟ್ಟುಸಿರನ್ನ ಬಿಡ್ತಾ ಇದ್ರು. ಇದೇ ಸಂದರ್ಭದಲ್ಲಿ ಈಗ ದುಪ್ಪಟ್ಟು ದರವನ್ನು ವಿಧಿಸ್ತಾ ಇರೋದು ಸಾರ್ವಜನಿಕರ ಆಕ್ರೋಶವನ್ನು ಹೆಚ್ಚು ಮಾಡಿದೆ. ಕರೆಂಟ್ ಶಾಕ್ ಶಿವರಾಜ್ ಬಿರಾದರ್ ಅಂತ ಹೇಳಿ ಇವರು ಬೀದರ್ನವರು. ಇವರಿಗೆ ಏಪ್ರಿಲ್ ತಿಂಗಳಲ್ಲಿ 950 ರೂಪಾಯಿ ಬಿಲ್ ಬಂದಿತ್ತು. ಅದೇ ಮೇ ತಿಂಗಳಿಗೆ ಬಂದಿದ್ದ ಬಿಲ್ ಎಷ್ಟು ಗೊತ್ತಾ? 2,700 ರೂಪಾಯಿ. ಅಲ್ಲಿಗೆ 1,057 ರೂಪಾಯಿ ಒಂದೇ ತಿಂಗಳಲ್ಲಿ ಹೆಚ್ಚಿಗೆ ಆಗಿತ್ತು. ಇದನ್ನು ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ ಜನರು ಅಲ್ಲಿ. 950 ಬಂದಿತ್ತು, ಈ ಸಲ 2,007 ಬಂದಿದೆ, ಅದು ಯಾಕೆ ಬಂತು ಏನೋ ಗೊತ್ತಾಗಲ್ದು. ನಾವು ಕಾಂಗ್ರೆಸ್ ಸರ್ಕಾರ ಕಡಿಮೆ ಮಾಡ್ತಾ ಉಲ್ಟಾ ಹೆಚ್ಚಿಗೆ ಮಾಡಿದ್ದಾರೆ. ಅವರು ಫ್ರೀ ಕೊಡ್ತೆ ಅಂದ್ರು, ಫ್ರೀ ಕೊಡಿದ್ರೆ ದೂರ ಉಳಿತು, ಇದ್ದ ಬೆಲೆ 2 ಪಟ್ಟು 2.5 ಪಟ್ಟು ಮಾಡಿದ ಮೇಲೆ ನಾವು ಎಲ್ಲಿ ತರಬೇಕು, ಹ್ಯಾಂಗ ಬದುಕಬೇಕು, ನಮ್ಮ ಜೀವನ ಹ್ಯಾಂಗ ನಡಿಬೇಕು ಅನ್ನೋದೇ ನಮ್ಗೆ ಅರ್ಥ ಆಗಲ್ಲ. ಈ ಕಾಂಗ್ರೆಸ್ ಸರ್ಕಾರ ಬಂದು ನಮ್ಗೆ ಈ ಥರ ಮಾಡ್ಯದ, ಇದು ಅದಕ್ಕೆ ನಾವು ಇದಕ್ಕೆ ಅಪೋಸ್ ಮಾಡ್ತೀವಿ. ಮಾಡಿ ಇದು ಬಿಲ್ನು ಕಟ್ಟಂಗಿಲ್ಲ ನಾವು, ಅವ್ರು ಬರಲಿ ಬಂದಾಗ ಏನಕ್ಕೆ ಅವ್ರು. ಬಟ್ ಫ್ರೀ ನಮಗೆ ಬೇಕಾಗಿಲ್ಲ, 3 ಟೈಮ್ಸ್ ಬಿಲ್ ಬರ್ತಾ ಇದೆ. ಇದು ಮಿಡ್ಲ್ ಕ್ಲಾಸ್ ಜನರಿಗೆ ತ್ರಾಸ ಆಗ್ತಾ ಇದೆ. ಏನು ಬಿ ಪಿ ಎಲ್ ಲೋ ಕೆಟಗರಿ ಜನ ಅದಾರಲ್ಲ, ಅವ್ರ ಹತ್ರ 4 ಗಾಡಿ ಅವ, ಅವರೇ ಬಿ ಪಿ ಎಲ್ ಕಾರ್ಡು, ಗಾಡಿ, ಟಿ ವಿ ಎಲ್ಲ ಅವ್ರ ಬಳಿ ಅದ. ಮತ್ತು ಹೈಯರ್ ಹೈಯರ್ ಅಂತೂ ಕರಪ್ಷನ್ ಕಾಂಗ್ರೆಸ್ ಗೌರ್ಮೆಂಟ್ ಏನು ಸ್ಟಾರ್ಟ್ ಮಾಡ್ಯದ, ಈಗ ನಮಗೆ ಲೂಟಿ ಮಾಡ್ತದ. ಬಿ ಜೆ ಪಿ 40% ಹೇಳ್ತಿದ್ರು, ಇವ್ರು 100% 100% 400. ಬಿಜೆಪಿ ಸರ್ಕಾರ ಇರಲಿ ಕಾಂಗ್ರೆಸ್ ಸರ್ಕಾರ ಆಗಲಿ, ನಮಗೇನು ಕರೆಂಟ್ ಬಿಲ್ ಹೆಚ್ಚು ಮಾಡ್ತೀವಿ ಅಂತ ಅವ್ರೇನು ಹೇಳಿಲ್ಲ. ಮತ್ತು ಈಗೇನು ಹೋದ ವರ್ಷ ನಮ್ಮ ಹೋದ ತಿಂಗಳು ಏನು ಬಂದದ ನಮ್ಗೆ 2,000 ಬಂದದ, ಈ ತಿಂಗಳು ಏನು ಬಂದದ 5,000 ರೂಪಾಯಿ ಬಂದದ ಸರ್. ನಾವೇನು ಮನೆ ಕಿರಾಯಿ ಕಟ್ಟಾರೆ, ಮಕ್ಕಳಿಗೆ ಓದ್ಸಾರೆ, ಏನು ಕರೆಂಟ್ ಬಿಲ್ ಕಟ್ಟಾರಿ. ಈಗ ಏನೇ ಸರ್ಕಾರ ಬರಲಿ ನಿಮಗೆ 200 ಯೂನಿಟ್ ನಮಗೆ ಫ್ರೀ ಕೊಡೋದು ಬೇಕಾಗಿಲ್ಲ. ನಮಗೆ ಮೊದಲಿಂದ ಏನು ಬಿಲ್ ಬಂದದಲ್ಲ ಅದೇ ಬಿಲ್ ಬರಲ್ಯಾಕ ಮಗಾರ ಅಂದ್ರೆ ನಾವು ಈ ಕರೆಂಟ್ ಬಿಲ್ ಅಂತೂ ಕಟ್ಟಲ್ಲ. ಎಸ್ ಬಿ ಮಂದಿ ಬರ್ತಾರಲ್ಲ ಕಟ್ ಮಾಡ್ಲಾಕ, ಎಲ್ಲ ಮನೇದು ಎಸ್ ಮನೇದು ಕಟ್ ಮಾಡ್ತೀರಿ ಮಾಡ್ರಿ, ಆದ್ರೆ